ಚಿದಂಬರಂ ಅವರಿರ್ಬೋದು, ಯಾರೇ ಇರ್ಬೋದು, ಇದನ್ನ ಇವತ್ತು ದೇಶದ ಮುಂದೆ ನಾವು ಹೇಳಬೇಕಾಗ್ತದೆ. ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡತಕ್ಕಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಒಂದು ಫ್ಯಾಸಿಸ್ಟ್ ಗೌರ್ಮೆಂಟ್ ಇದು. ಹಿಂದೆ ಎಲ್ಲ ನಾವು ಓದ್ತಾ ಇದ್ದೀವಲ್ಲ, ಚೈನಾದಲ್ಲಿ ಹಿಂಗೆ ಮಾಡ್ತಾ ಇದ್ದಾರೆ, ರಷ್ಯಾದಲ್ಲಿ ಹಿಂಗೆ ಮಾಡ್ತಾರೆ, ಯಾವಾಗ ಬೇಕಾದ್ರೆ ಎತ್ತಾಕೊಂಡು ಹೋಗ್ಬಿಡೋದು, ಒಳಗಾಕ್ಸ್ಬಿಡೋದು, ಯಾವ್ದಾದ್ರು ಡ್ರಕೋನಿಯನ್ ಲಾಗಳನ್ನೆಲ್ಲ ಉಪಯೋಗ ಮಾಡಿಕೊಂಡು ಅವರಿಗೆ ಒಳಗಾಕ್ತಕ್ಕಂಥ ಪ್ರಯತ್ನ ಮಾಡೋದು, ಇದೆಲ್ಲ ಇವತ್ತು ಆ ರಾಷ್ಟ್ರಗಳಲ್ಲೆಲ್ಲ ನಡೀತಾ ಇರ್ತಕ್ಕಂಥ ಓದ್ತಾ ಇದೆ. ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಇದು ಇವತ್ತು ನಾವು ಹೋರಾಟ ಕಾಂಗ್ರೆಸ್ ಪಕ್ಷ ಮಾಡಬೇಕಾಗ್ತದೆ, ಜನರಿಗೆ ತಿಳಿಸಬೇಕಾಗ್ತದೆ. ನನಗೆ ಬಹಳ ಸಂತೋಷ ಇವತ್ತು ನಮ್ಮ ನಾಯಕ ಶಿವಕುಮಾರ್ ಅವರು ಜಾಮೀನು ಸಿಕ್ಕಿರತಕ್ಕಂಥದ್ದು. ಅವರ ಕಾನೂನಿನ ಹೋರಾಟವನ್ನು ಅವರು ಖಂಡಿತ ಮಾಡ್ತಾರೆ, ನಮ್ಮೆಲ್ಲರ ಬೆಂಬಲ ಅವರಿಗಿದೆ. ಮತ್ತು ಮುಂದಿನ ದಿವಸಗಳಲ್ಲಿ ಅವರ ಒಂದು ಪ್ರಯತ್ನ ಮತ್ತು ನಾಯಕತ್ವ ನಮ್ಮ ಪಕ್ಷಕ್ಕೆ ಇನ್ನೂ ಹೆಚ್ಚಿನ ರೀತಿಯಾಗಿ ನಮಗೆ ಅದು ಸಿಗುವಂಥದ್ದಾಗ್ತದೆ. ಬಹುಶಃ ಈ ಕರ್ನಾಟಕದಲ್ಲಿ ನಮಗೆ ನಮ್ಮ ಸಂಘಟನೆ ನಮ್ಮ ಪಕ್ಷಕ್ಕೆ ಅವರನ್ನು ಯಾವ ರೀತಿಯಾಗಿ BJP ಅವರು ಒಳಗಾಕ್ಸಿ ಅದು ನಮ್ಮ ಜೊತೆಯಲ್ಲಿ ಇರಬಾರ್ದು ಅಂತ ಪ್ರಯತ್ನ ಮಾಡಿದ್ರಲ್ಲ, ಅದು ಇವತ್ತು ವಿಫಲ ಆಗಿದೆ. ಅದರಿಂದ ನನಗಿದು ಖಂಡಿತವಾಗಿ ಇದೊಂದು ಒಳ್ಳೆಯ ಆದೇಶವನ್ನು ಈ ಜಾಮೀನು ಕೊಡುವ ಮುಖಾಂತರ ಉಚ್ಚ ನ್ಯಾಯಾಲಯ ಕಾನೂನನ್ನು ಎತ್ತಿಡಿದಿದೆ ಅಂತ ಹೇಳ್ಬೋದು.